ಹಲೋ, ನಮಸ್ಕಾರ. ಸ್ವಾಗತ ಅರ್ಬನ್ ಕನ್ನಡತಿ ಚಾನೆಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ವಿಡಿಯೋನಲ್ಲಿ 8 ತಿಂಗಳು ತುಂಬಿದ ಶಿಶು ಆಹಾರ, ಅವರಿಗೆ ಏನು ಕೊಡ್ಬೋದು, ಯಾವ ತರಹ ಕೊಡಬೇಕು, ಎಷ್ಟು ಹೊತ್ತು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಏನು ಕೊಡಬಾರ್ದು, ಏನು ಕೊಡಬೇಕು, ಎಲ್ಲ ಇನ್ಕ್ಲೂಡ್ ಆಗಿದೆ. ಮತ್ತು ನನ್ನ ಫುಡ್ ಚಾರ್ಟ್ ಸ್ಟಾರ್ಟ್ ಮಾಡಿದಾಗಿಂದ ಮೇಜರ್ ಕ್ವೆಶನ್, ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ, ಯಾವುದು 6 ಮಂತ್ ಫುಡ್ ಚಾರ್ಟ್ ಅಂದರೆ 6 ತಿಂಗಳು ತುಂಬಿದ ಮಕ್ಕಳಿಗ ಇಲ್ಲ 6 ತಿಂಗಳು ನಡೀತಿರೋ ಮಕ್ಕಳಿಗ ಅಂತ. ಮೊದಲನೇದಾಗಿ ನಾನು ಯಾವಾಗಲೂ ಹೇಳೋದು 6 ತಿಂಗಳು ತುಂಬಿದ ಮೇಲೇ ಶಿಶು ಆಹಾರ ಕೊಡಬೇಕು. ಹಾಗಾಗಿ 6 ತಿಂಗಳು ತುಂಬಿದ ಶಿಶು ಆಹಾರ 6 ಮಂತ್ಸ್ ಬೇಬಿ ಫುಡ್ ಚಾರ್ಟ್, 7 ತಿಂಗಳು ತುಂಬಿದ ಮೇಲೆ 7 ತಿಂಗಳ ಶಿಶು ಆಹಾರ ಪದ್ಧತಿ ನಾನು ಹೇಗೆ ಕೊಟ್ಟಿದ್ದೀನೋ 1 ಬೈ 1 ಫಾಲೋ ಮಾಡ್ಕೊಂಡು ಬರ್ತಾ. ಇದು 8ನೇ ತಿಂಗಳ ಶಿಶು ಆಹಾರ. 8 ತಿಂಗಳ ಮಕ್ಕಳಿಗೆ ಏನು ಕೊಡಬೇಕು, ಯಾವ ಆಹಾರ, ಎಲ್ಲ ಈ ವಿಡಿಯೋನಲ್ಲಿದೆ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಶಿಶು ಆಹಾರ, ಶಿಶು ಆರೈಕೆ, ಗರ್ಭಿಣಿ ಬಾಣಂತಿಯರ ಆರೈಕೆ ಬಗ್ಗೆ ವಿಡಿಯೋಸ್ ಮಾಡ್ತಿರ್ತೀನಿ. ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಎರಡೂ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್. ಈಗ ಮೊಬೈಲಲ್ಲಿ ಯಾರಾದರೂ ವಾಟ್ಸ್ಆ್ಯಪ್ ಮೆಸೇಜ್ ಕಳಿಸಿದ್ರೆ ಹೇಗೆ ಪಾಪಪ್ ಆಗಿ ಬರುತ್ತೋ ಅದೇ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಎರಡು ಮುಖ್ಯ. ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ ಅಂದರೆ ಗೊತ್ತಾಗೋದಿಲ್ಲ ನಾನು ಹಾಕೋ ವಿಡಿಯೋಸ್, ಮಿಸ್ ಆಗೋ ಸಾಧ್ಯತೆ ಇದೆ. ಸೊ ಇವೆರಡೂ ಕ್ಲಿಕ್ ಮಾಡಿ ಮುಂದುವರಿಸೋಣ, ಬನ್ನಿ ವಿಡಿಯೋನ. 6 ತಿಂಗಳಲ್ಲಿ ಶಿಶು ಆಹಾರ ನಾವು ಶುರು ಮಾಡಿದಾಗ ಪ್ಯೂರಿ ಫಾರ್ಮ್ ಅಂದರೆ ರುಬ್ಬಿ ನುಣ್ಣಗೆ ಕೊಡ್ತಾ ಬಂದ್ವಿ. 7 ತಿಂಗಳು ಬರ್ತಾ ಬರ್ತಾ ನಾವು ಮ್ಯಾಶ್ಡ್ ಫುಡ್ ಅಂದರೆ ತರಿತರಿಯಾಗಿ ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಮೆತ್ತಗೆ ಮಾಡಿ ತಿನ್ನಿಸ್ತಾ ಬಂದ್ವಿ ಅಲ್ವಾ. ನನ್ನ ಆಹಾರ ಪದ್ಧತಿನ ನಾನು ತೋರಿಸೋ ಆಹಾರ ಪದ್ಧತಿ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಮಗು 1 ವರ್ಷದ ತಕ್ಕನಂಗೆ ಆಗ್ತಾ ಆಗ್ತಾ ಎಲ್ಲ ಆಹಾರ, ನಾವು ಫ್ಯಾಮಿಲಿ ಫುಡ್ ಅಂತ ಏನು ಹೇಳ್ತೀವಿ, ನಮ್ಮ ಮನೆಯಲ್ಲಿ ಏನು ಉಪಹಾರಕ್ಕೆ ಆಹಾರಕ್ಕೆ ಏನು ಮಾಡ್ತೀವೋ ಅದೆಲ್ಲ ತಿನ್ನಬಲ್ಲ, ಆಯಿತಾ. ಆದರೆ ಈ ಪದ್ಧತಿ ಫಾಲೋ ಮಾಡೋದು ಮುಖ್ಯ. ಇಲ್ಲದಿದ್ದರೆ ಮಗು ತಿರ್ಗಾ 1.5 ವರ್ಷ ಆದರೂ 2 ವರ್ಷ ಆದ್ರೂ ನುಣ್ಣಗೆ ರುಬ್ಬಿನೇ ಆಹಾರ ಕೊಡಬೇಕಾಗುತ್ತೆ, ಅದು ಕಷ್ಟ ಮತ್ತು ಆರೋಗ್ಯಕರ ಕೂಡ ಅಲ್ಲ. ನಾವೆಲ್ಲರೂ ಹೆಲ್ದಿ ಫುಡ್ ಏನು ತಿಂತೀವೋ ಮಗು ಅದೇ ತಿಂದರೆ ಒಳ್ಳೇದಲ್ವಾ. ಸೊ ಈ ಆಹಾರ ಪದ್ಧತಿ ಫಾಲೋ ಮಾಡ್ಕೊಂಬಂದರೆ ಈ ಉಪಯೋಗ ಇರುತ್ತೆ ನಿಮಗೆ. 8 ತಿಂಗಳಲ್ಲಿ ಈಗ ನಿಮ್ಮ ಮಗು ಮುಂದೆ ಹೋಗ್ತಿದೆ, ಕೂತ್ಕೊಳ್ತಿದೆ, ಎಲ್ಲ ಹೊಸ ಹೊಸದನ್ನು ಕಲಿತಾ ಇದೆ. ಹಾಗಾಗಿ ಇದು ಒಳ್ಳೆಯ ಸಮಯ ಅವರು ಕೂತ್ಕೊಂಡು ತಿನ್ನಲಿಕ್ಕೆ ನಾವು ಪ್ರೇರೇಪಿಸೋದಕ್ಕೆ. ಹೇಗೆ ಮಾಡ್ತೀರಾ, ಮಗು ಕೈಗೆ ಸಾಫ್ಟಾಗಿರೋ ಆಹಾರ ಏನಾದರೂ ಕೊಡಿ. ಈಗ ಮೆತ್ತಗಿರೋ ಅಂತಹ ಚಪಾತಿ ಹಾಲಲ್ಲಿ ಅದ್ದಿ ಕೊಟ್ಟಿರೋ ಅಂಥದ್ದು ಒಂದು ಪೀಸ್ ಮಾಡಿ ಕೊಡ್ಬೋದು, ಹಣ್ಣು ಕೊಡ್ಬೋದು, ಪಪ್ಪಾಯ ಸಾಫ್ಟಾಗಿರೋ ಅಂಥ ಪಪ್ಪಾಯ ಪೀಸು, ಈ ಥರ ಏನು ಕೈಗೆ ಕೊಟ್ಟು ಮಗು ತಿನ್ನೋಕ್ಕೆ ಪ್ರಯತ್ನ ಪಡುತ್ತೋ ಅದನ್ನು ಫಿಂಗರ್ ಫುಡ್ ಅಂತಾರೆ. ಫಿಂಗರ್ ಫುಡ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ. ಯಾಕೆ ಗೊತ್ತಾ, ಅವರಷ್ಟಕ್ಕೆ ಅವರೇ ತಿನ್ನಕ್ಕೆ ಶುರು ಮಾಡಿದಾಗ ಅವ್ರಿಗೆ ಮೈಗೆ ಹತ್ತತ್ತೆ ಅಂತ ಹೇಳ್ತಾರಲ್ಲ, ಖುಷಿಯಾಗಿ ತಿಂತಾರೆ. ಏನಪ್ಪ ನಾಳೆ ಏನು ಸಿಗುತ್ತೆ, ಇವತ್ತೇನು ಸಿಗುತ್ತೆ ಅಂತ ಅವ್ರ ಬ್ರೈನ್ ಫಂಕ್ಷನ್ ಮಾಡ್ತಾ ಇರುತ್ತೆ. ಓಕೆ, ಇದರಿಂದ ಮಕ್ಕಳು ಮಿದುಳು ಕೂಡ ಚುರುಕಾಗುತ್ತೆ ಫಿಂಗರ್ ಫುಡ್ ತಿನ್ನೋದ್ರಿಂದ. ಬಹಳ ಬೆನಿಫಿಟ್ಸ್ ಇದೆ. ಫಿಂಗರ್ ಫುಡ್ ಬಗ್ಗೆನೇ ಒಂದು ವಿಡಿಯೋ ಮಾಡೋಣಂತೆ, ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. 8 ತಿಂಗಳ ಮಗುಗೆ ಈಗ ನಾವು ಫಿಂಗರ್ ಫುಡ್ ಆಫರ್ ಮಾಡೋದು. ಮತ್ತು ಈ ಫುಡ್ ಚಾರ್ಟಲ್ಲಿ ಏನೇನು ಫಿಂಗರ್ ಫುಡ್ ಐಡಿಯಾಸ್, ಫಿಂಗರ್ ಫುಡ್ ಅಂತ ನಾನು ಹೇಳಿದ್ರೆ ಕೈಯಲ್ಲಿ ಮಗು ಎತ್ತಿ ತಿನ್ನುವಂಥದ್ದು. ಓಕೆ, 8 ತಿಂಗಳು ಆಗ್ತಾ ಆಗ್ತಾ ಮಗುಗೆ ಏನೇನು ಆ್ಯಕ್ಟಿವಿಟೀಸ್ ಶುರುವಾಗುತ್ತೆ, ಯಾವಾಗ ಫಿಂಗರ್ ಫುಡ್ ಕೊಡೋದಕ್ಕೆ ಒಳ್ಳೆಯ ಸಮಯ ಅಂತ ಕೇಳಿದ್ರೆ, ಈಗ ನಿಮ್ಮ ಮಗು ಕೂತ್ಕೊಳ್ಳಿಕ್ಕೆ ಆಲ್ಮೋಸ್ಟ್ ಆಗ್ತದೆ ವಿತೌಟ್ ಸಪೋರ್ಟ್. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಮಗುಗೆ ಹ್ಯಾಂಡ್ ಟು ಐ ಕೋಆರ್ಡಿನೇಷನ್, ಈಗ ಏನಾದರೂ ಹಿಡ್ಕೋಬೇಕು ಅಂದರೆ ಮುಂಚೆ ಕೈ ಹಿಂಗೋಗೋದು ಮಗು ಹತ್ತಿರದಿಂದ ನೋಡಿದವ್ರಿಗೆ ಇದು ಗೊತ್ತಿರುತ್ತೆ, ಅದೆಲ್ಲ ಮಾಡ್ತಿರುತ್ತೆ. 8 ತಿಂಗಳ ಹತ್ರ ಮಗು ಕೈ ಇಟ್ಕೊಳ್ಳೋದಕ್ಕೆ, ದ್ಯಾಟ್ ಇಸ್ ಕಾಲ್ಡ್ ಹ್ಯಾಂಡ್ ಟು ಐ ಕೋಆರ್ಡಿನೇಷನ್. ಕಣ್ಣಲ್ಲಿ ಏನು ನೋಡುತ್ತೋ ಮಗು ಅದನ್ನು ಇಟ್ಕೊಳ್ಳಬಲ್ಲದು. ಓಕೆ, ಕೂತ್ಕೊಳ್ಳೋಕ್ಕೆ ಶುರುವಾಗುತ್ತೆ, ಈ ಕೋಆರ್ಡಿನೇಷನ್ ಶುರುವಾಗುತ್ತೆ. ಮತ್ತು ಪಿನ್ಸರ್ ಗ್ರಾಸ್ಪ್ ಅಂತಾರೆ. ಓಕೆ, ಹೆಬ್ಬೆರಳು ಮತ್ತು ತೋರ್ಬೆರಳು ಎರಡರ ಮಧ್ಯೆ ಏನಾದರೂ ಹಿಡಿಯೋಕ್ಕೆ ಶಕ್ತಿ ಬರುತ್ತೆ, ಅದು ಕೂಡ ಈ ಟೈಮಲ್ಲೇ ಆಗ್ತಿರುತ್ತೆ. ಇದೊಂದು ಮೋಟರ್ ಸ್ಕಿಲ್, ಫೈನ್ ಮೋಟರ್ ಸ್ಕಿಲ್ ಅಂತಾರೆ. ಇದು ಮಗುವಿನಲ್ಲಿ ಶುರು ಆಗ್ತಾ ಇರೋ ಟೈಮ್ನಲ್ಲಿ, ಅಗೇನ್ ಇದು ಸಹಾಯಕ ಅಲ್ವಾ ಕೈಗೆತ್ತಿ ತಿನ್ನೋದಕ್ಕೆ, ಇದು ಬೇಕೇ ಬೇಕು. ಸೊ ಪಿನ್ಸರ್ ಗ್ರಾಸ್ಪ್ ಶುರು ಆಗುತ್ತೆ, ಪಿನ್ಸರ್ ಗ್ರಾಸ್ಪ್ ಅಂತಾರೆ, ಸಾರಿ. ಓಕೆ, ಸೊ ಇದು ಶುರು ಆದ ಟೈಮಲ್ಲಿ ಕೊಡೋದು ಒಳ್ಳೆಯದು. ಮತ್ತು ಟಂಗ್ ಥ್ರಸ್ಟ್ ಅಂತ ಒಂದು ಇರುತ್ತೆ. ಏನು ಗೊತ್ತಾ, ಮಗುಗೆ ಬಾಯಲ್ಲಿ ಬೆರಳಿಟ್ಟು ನೋಡಿ, 6 ತಿಂಗಳು ಏನೇ ವಸ್ತು ಹತ್ತಿರ ಬರ್ತಿದೆ ಅಂದರೆ ನೈಸರ್ಗಿಕವಾಗಿ ಇದಾಗೋದು. ಟಂಗ್ ಥ್ರಸ್ಟ್ ಅಂದರೆ ನಾಲ್ಗೆ ಹೊರತಳ್ಳುತ್ತೆ ಏನೇ ಆಗಲಿ. 6 ತಿಂಗಳಿಗೆ ಮುಂಚೆ 3 ತಿಂಗಳು 4 ತಿಂಗಳ ಮಗುವಿನಲ್ಲಿ ಟಂಗ್ ಥ್ರಸ್ಟ್ ಇರುತ್ತೆ.
ಆರು ತಿಂಗಳ ಮಕ್ಕಳಲ್ಲೂ ತುಂಬ ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣ, ಬಟ್ ಇದ್ದೇ ಇರುತ್ತೆ. ಏನಾದರೂ ಸ್ಪೂನ್ ಇಡಿ ನಾಲ್ಗೆಲ್ಲ ಆಚೆ ತಳ್ತಾ ಇರುತ್ತೆ ಮಗು. ಓಕೆ, ಇದು ನೈಸರ್ಗಿಕವಾಗಿ ಮಕ್ಕಳಲ್ಲಿ ಇರೋವಂಥದ್ದು. ಅದಕ್ಕೆ ಮುಂಚೆ ಮಗು ಆಹಾರಕ್ಕೆ ರೆಡಿ ಇಲ್ಲ ಅಂತ ಹೇಳುವಂಥದ್ದು. ಓಕೆ, ಟಂಗ್ ಥ್ರಸ್ಟ್ ವುಡ್ ಹ್ಯಾವ್ ಬೀನ್ ಲಾಸ್ಟ್, ಅಂದರೆ ಇದು ನಾರ್ಮಲ್ ಆಗ್ತಾ ಬರುತ್ತೆ, ಇದು ಕಳೆದು ಹೋಗುತ್ತೆ, ಟಂಗ್ ಥ್ರಸ್ಟ್ ಹೋಗುತ್ತೆ ಆ ಟೈಮಲ್ಲಿ, 8 ತಿಂಗಳ ಟೈಮಲ್ಲಿ. ನೀವೇನಾದರೂ ಬಾಯಿಗಿಟ್ಟಾಗ ಮಗು ಚೀಪಕ್ಕೆ ಟ್ರೈ ಮಾಡುತ್ತೆ. ಇದಷ್ಟು ಅರ್ಥ ಆಗಿಲ್ಲ ಅಂದರೆ ಬೇಡ ಬಿಡಿ, ಬಟ್ ನಿಮ್ಗೆ ಹೇಳೋದು ನನ್ನ ಕರ್ತವ್ಯ, ಹಾಗಾಗಿ ಹೇಳ್ತೀನಿ. ಈ 4 ಚಿಹ್ನೆ ಇದೆ ಅಂತಂದರೆ ಮಗು ತಿನ್ನೋದಕ್ಕೆ ತಯಾರಾಗಿದೆ ಅಂತ. ಸೊ ಇವತ್ತಿನ ಫುಡ್ ಚಾರ್ಟ್ನಲ್ಲಿ ಈ ಫಿಂಗರ್ ಫುಡ್ ಐಡಿಯಾಸ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಮುಂದೆ ಇನ್ನು ಬೇಬಿ ಫುಡ್ ಗೈಡ್ಲೈನ್ಸ್ ತೋರಿಸ್ತೀನಿ ನಿಮಗೆ. ಎಂಟನೇ ತಿಂಗಳ ಆಹಾರ ಕೊಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಸ್ವಲ್ಪ ಗೊತ್ತಿರಬೇಕಲ್ವಾ, ಎಷ್ಟು ಕೊಡಬೇಕು, ಯಾವಾಗ ಯಾವಾಗ ಕೊಡಬೇಕು ಆಹಾರನ ಅಂತ. ಸೊ ದಿನಕ್ಕೆ 3 ಬಾರಿ ಆಹಾರ ಕೊಡೋಣ. ಈಗ 7 ತಿಂಗಳಲ್ಲಿ 2 ಬಾರಿ ಕೊಡ್ತೀವಿ. 3 ಬಾರಿ ಅಂದರೆ ಮಧ್ಯಾಹ್ನ ಮತ್ತು ರಾತ್ರಿ ಮೇನ್ ಫುಡ್ ಮೀಲ್ ಆಗಿ ಕೊಡೋಣ. ಆಹಾರ ಉಪ ಆಹಾರ ಸ್ನ್ಯಾಕ್ ಆಗಿ ಮಧ್ಯಾಹ್ನ ಕೊಡೋಣಂತೆ. ಸೊ ಬೆಳಗ್ಗೆ ಮತ್ತು ರಾತ್ರಿ ಮೇನ್ ಆಹಾರ, ಮಧ್ಯಾಹ್ನ ಉಪಹಾರ, ಬ್ರೇಕ್ಫಾಸ್ಟ್ ಲಂಚ್ ಆ್ಯಂಡ್ ಡಿನ್ನರ್ ಮೂರನ್ನು ಇನ್ಕ್ಲೂಡ್ ಮಾಡ್ತಿದ್ದೀವಿ. ಆದರೆ ಒಂದು ಏನು ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು, ಫಿಂಗರ್ ಫುಡ್ ಕೈಲಿ ಎತ್ತಿ ತಿನ್ನುವಂಥದ್ದನ್ನು, ಅದನ್ನು ಮಧ್ಯಾಹ್ನ ಕೊಡೋಣಂತೆ. ಮತ್ತು ಟೆಕ್ಸ್ಚರ್ ಹೇಗಿರಬೇಕು ಅಂತ ಕೇಳಿದ್ರೆ ನುಣ್ಣಗಾಯಿತು, ಮ್ಯಾಶ್ ಫುಡ್ ತರಿ ತರಿಯಾಗಿ ಕೊಟ್ಟಿದ್ದಾಯಿತು. ಈ ಸರಿ ಕೈಗೆತ್ತಿ ತಿನ್ನುವಂತಹ ಸಾಫ್ಟ್ ಫುಡ್ ಫಿಂಗರ್ ಫುಡ್ ಇಂಟ್ರಡಕ್ಷನ್ ಆಗ್ತಿದೆ. ಮತ್ತು ಕ್ವಾಂಟಿಟಿ ಎಷ್ಟು ತಿನ್ನಬೇಕು, ಮಗು 1/4 ಕಪ್ಪಿಂದ 1/2 ಕಪ್ ಬಂತು 7ನೇ ತಿಂಗಳಿಗೆ. 8ನೇ ತಿಂಗಳಿಗೆ ನಾವು ಅದೇ ಕ್ವಾಂಟಿಟಿ ಕಂಟಿನ್ಯೂ ಮಾಡೋಣ, 1/2 ಕಪ್ಪೇ. ಆದರೆ ಟೈಮ್ ಇನ್ನೊಂದು ಆ್ಯಡ್ ಆನ್ ಮಾಡಿದೀವಲ್ವ, 3 ಬಾರಿ ಕೊಡ್ತಿದ್ದೀವಲ್ವ, ಸೊ 1/2 ಕಪ್ ಅಷ್ಟೇ ಸಾಕು. ಮತ್ತು ನೀರು ಮಗುಗೆ ಅವಶ್ಯಕತೆ ಇದ್ದರೆ ಕೊಡಿ, ಊಟದ ಮಧ್ಯೆ ಸ್ವಲ್ಪ ಸ್ವಲ್ಪ ಕೊಡಿ. ದಿನಪೂರ್ತಿ ಮಗು ಇಷ್ಟು ನೀರು ಕುಡಿಬೇಕು, ನೀರು ಕುಡಿತಿಲ್ಲ ಮೋಷನ್ ಆಗಲ್ಲ ಅನ್ನೋ ಯೋಚನೆ ಬೇಡ. ಯಾಕಂದರೆ ಮಗು ತಾಯಿ ಹಾಲು ಕುಡಿತಾ ಇರುತ್ತೆ, ಇಲ್ಲ ಫಾರ್ಮುಲಾ ಮಿಲ್ಕ್. ಯಾರೋ ಲಾಸ್ಟ್ ಟೈಮ್ ಫಾರ್ಮುಲಾ ಮಿಲ್ಕ್ ಅಂದರೆ ಏನು ತಾಯಿ ಅಂತ ಹಾಕಿದ್ರಿ, ಐ ಆಮ್ ವೆರಿ ಸಾರಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿದ್ದರೆ ಫಾರ್ಮುಲಾ ಮಿಲ್ಕ್ ಅಂದರೆ ಪುಡಿ ಹಾಲು, ಎದೆ ಹಾಲು ತಪ್ಪಿದ್ರೆ ಪುಡಿ ಹಾಲು ಡಬ್ಬದಲ್ಲಿ ಬರುತ್ತಲ್ಲ, ಲ್ಯಾಕ್ಟೋಜನ್ ಸಿಮಿಲ್ಯಾಕ್ ಅಂತ ಮಾತ್ರ ಕೊಡಬೇಕು ಮಗುಗೆ. ಹಸುವಿನ ಹಾಲು, ಎಮ್ಮೆ ಹಾಲು, ಕತ್ತೆ ಹಾಲು ಕೊಡೋ ಹಾಗಿಲ್ಲ ಅಂತ ಪ್ರತಿ ವಿಡಿಯೋಲು ಹೇಳ್ತಿರ್ತೀನಲ್ಲ. ಸೊ ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ ಮಗು ಕೊಡ್ತೇವಲ್ವ, ಅದೇ ಸಾಕು, ಅದರಲ್ಲೇ ನೀರಿನಂಶ ಇರುತ್ತೆ ಮಗುಗೆ. ಇನ್ನು ಹೆಚ್ಚಿಗೆ ನೀರು ಬೇಡ, ಊಟದ ಮಧ್ಯೆ ಕುಡಿಯುತ್ತೆ ಅಂದರೆ ತೊಂದರೆ ಇಲ್ಲ. ಮತ್ತು ಫೋರ್ಸ್ ಫೀಡ್ ಮಾಡೋದು ಬೇಡ, ಡಿಸ್ಟ್ರಾಕ್ಷನ್ ಫೀಡ್ ಮಾಡೋದು ಬೇಡ. ಮಗುಗೆ 1/2 ಕಪ್ಪು ಅಂದರೆ ಅಷ್ಟೇ ಕುಡಿಬೇಕು ಅಂತಿಲ್ಲ, ಅಷ್ಟೇ ತಿನ್ನಬೇಕು ಅಂತಿಲ್ಲ. ಓಕೆ, ಮಂತ್ಲಿ ಫುಡ್ ಚಾರ್ಟ್ ನಾನು ಹೇಳುವಾಗ ಯಾವ ತರಕಾರಿ, ಹಣ್ಣು, ಕಾಳು ಎಲ್ಲ ಒಂದೊಂದೇ ನಾನು ಲಿಸ್ಟ್ ಹೇಳ್ತಾ ಇದ್ದೆ. ಈ ಬಾರಿ ಹೊಸದಾಗಿ ಏನು ಕೊಡ್ಬೋದು ನಮ್ಮ ಮಗುಗೆ ಅಂತ ಚಾರ್ಟ್ ನೋಡೋಣ, ಬನ್ನಿ. ಹಣ್ಣುಗಳಲ್ಲಿ ಈ ಬಾರಿ ಅಂಜೂರ, ಮಾವನಹಣ್ಣು, ಖರ್ಜೂರ, ಆಪ್ರಿಕಾಟ್, ಕಿವಿ, ಪೀಚಸ್, ಪ್ರೂನ್ಸ್ ಇವೆಲ್ಲ ಕೊಡ್ಬೋದು. ತರಕಾರಿಗಳಲ್ಲಿ ಈ ಸರಿ ಬದನೆಕಾಯಿ, ಈರುಳ್ಳಿ, ಸೌತೆಕಾಯಿ ಇನ್ಕ್ಲೂಡ್ ಮಾಡ್ಬೋದು. ಅವರು ಕೂತಿ ತಿನ್ನೋವಾಗ ಇದನ್ನು ನೀವು ಕೊಡ್ಬೋದು. ಮತ್ತು ಗ್ರೇನ್ಸ್ ಆ್ಯಂಡ್ ಸೀರಿಯಲ್ಸ್, ಧಾನ್ಯಗಳಲ್ಲಿ ಈ ಸರಿ ಕೀನ್ವಾ, ಗೋಧಿ, ಎಲ್ಲ ಮಿಲೆಟ್ ನಾವು ಸಿರಿಧಾನ್ಯಗಳಲ್ಲಿ ಎಲ್ಲ ಕೊಡ್ಬೋದು ನೀವು ಈ ಸರಿ. ಸಜ್ಜೆ, ಜೋಳ ಮತ್ತು ಸಬ್ಬಕ್ಕಿ ಕೂಡ 8ನೇ ತಿಂಗಳಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಬೇಳೆಗಳಲ್ಲಿ ಇಷ್ಟು ಬಾರಿ ನಾವು ಹೆಸರು ಬೇಳೆ ಮತ್ತು ಮಸೂರ್ ದಾಲ್, ಮೈಸೂರು ಬೇಳೆ ಕೊಡ್ತಾ ಬಂದ್ವಿ. ಈ ಸರಿ ಉದ್ದಿನ ಬೇಳೆ, ಕಡಲೆಕಾಳು, ಹೆಸರು ಕಾಳು ಇಂಟ್ರೊಡ್ಯೂಸ್ ಮಾಡೋಣ. ಮತ್ತು ಡೈರಿ ಪ್ರಾಡಕ್ಟ್ಸ್, ಹಾಲಿನ ಉತ್ಪನ್ನಗಳಲ್ಲಿ ಪನೀರ್ ಆ್ಯಡ್ ಮಾಡ್ಬೋದು 8ನೇ ತಿಂಗಳ ಮಕ್ಕಳಿಗೆ. ಮತ್ತು ಫ್ಲೇವರ್ ಮಾಡಲಿಕ್ಕೆ ಸ್ಪೈಸಸ್ ಇಷ್ಟು ದಿನ ಕೊಡ್ತಿದ್ದಿದ್ರ ಜೊತೆಗೆ ಈ ಸರಿ ಸೋಂಪು, ಹಿಂಗು, ಓಂಕಾಳು, ಏಲಕ್ಕಿ, ಶುಂಠಿ ಎಲ್ಲ ಆ್ಯಡ್ ಆನ್ ಮಾಡ್ಬೋದು. ಮತ್ತು ನಾನ್ ವೆಜ್ ಕೇಳೋದಾದರೆ ಅದರಲ್ಲಿ ನೀವು ಈ ಸರಿ ಮೊಟ್ಟೆ ಕೊಡ್ಬೋದು. ಸ್ಪೆಷಲಿ ಫುಲ್ ಮೊಟ್ಟೆ ಅಲ್ಲ, ಎಗ್ ಯೋಕ್ ಮಾತ್ರ ಕೊಡ್ತಾರೆ. ಇದು ಅಗೇನ್ ಮ್ಯಾಟ್ರ್ ಆಫ್ ಡಿಸ್ಕಷನ್. ಅಲರ್ಜಿ ಕನ್ಸರ್ನ್ ಇದೆ ಅನ್ನೋರಲ್ಲಿ ಬರೀ ಯೆಲ್ಲೋ ಕಲರ್ ಮಾತ್ರ ಕೊಡಿ, ಹಳದಿ ಬಣ್ಣದ ಒಳಗಡೆ ಇರುತ್ತಲ್ಲ ಎಗ್ ಯೋಕ್ ಅಂತಾರೆ, ಅದನ್ನು ಮಾತ್ರ ಸ್ಕ್ರ್ಯಾಂಬಲ್ ಮಾಡಿ. ಎಲ್ಲ ರೆಸಿಪೀಸ್ ಆಮೇಲೆ ತೋರಿಸ್ತೇವೆ. ಸರಿ, 8ನೇ ತಿಂಗಳ ಫುಡ್ ಚಾರ್ಟ್ನಲ್ಲಿ ನಾವು ಹೊಸದಾಗಿ ರೆಸಿಪೀಸ್ ಎಲ್ಲ ಡೀಟೇಲ್ ಕೊಡ್ತಿದ್ದೀನಿ, ನಾನು ಮೆನ್ಷನ್ ಮಾಡ್ತಿದ್ದೀನಿ. ಬಟ್ ಅಗೇನ್ 1 ವೀಕ್ ಮಾತ್ರ ಐಡಿಯಲ್ ಸಜೆಷನ್ ಇದೆ. ಫುಲ್ ರೆಸಿಪೀಸ್ ಬೇಕು, 1-to-1 ಬೇಕು ಅಂದರೆ ನಾನು ಇಲ್ಲಿ ತೋರಿಸಿದ ಹಾಗೆ ನಮ್ಮ ಫುಡ್ ಚಾರ್ಟ್ ಚೆಕ್ ಮಾಡಿ ಆಯಿತಾ. ಆ ಫುಡ್ ಚಾರ್ಟ್ನಲ್ಲಿ ನನ್ನ ಬ್ಲಾಗ್ನಲ್ಲಿ ಒಂದೊಂದೇ ರೆಸಿಪಿನ ನೀವು ಈ ಥರ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಡೀಟೇಲ್ಡ್ ರೆಸಿಪಿ ಮತ್ತು ವಿಡಿಯೋಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಪ್ರತಿಯೊಂದು. 6 ಮಂತ್ಸ್ ಬೇಬಿ ಫುಡ್ ಚಾರ್ಟ್, 8, 9, 10, 11 ತನಕ ಇದೆ. ಹೀಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ 12 and 2 years ತನಕ ಆ್ಯಡ್ ಮಾಡ್ತೀನಿ.
ಸೊ ಇವತ್ತಿನ ಈ ವಿಡಿಯೋನಲ್ಲಿ ನೆಕ್ಸ್ಟ್ ನಾವು ಒಂದು ವಾರದ ಪೂರ್ತಿ ರೆಸಿಪಿ ಸಜೆಷನ್ ಕೊಡ್ತೀನಿ. ಈಗ ನಾವು 3 ಬಾರಿ ದಿನಕ್ಕೆ ಕೊಡ್ಬೋದಲ್ವಾ, ಬೆಳಗ್ಗೆ ಆಹಾರ, ಮಧ್ಯಾಹ್ನ ಉಪಹಾರ, ರಾತ್ರಿ ತಿರ್ಗಾ ಸೇಮ್ ಮೀಲ್. ಓಕೆ, 2 meals and 1 snack ಅಂತ. ಬೆಳಗಿನ ಆಹಾರದಲ್ಲಿ ಹೆವಿ ಫುಡ್ ಅಂದರೆ ಸ್ವಲ್ಪ ಜೀರ್ಣಕ್ಕೆ ಕಷ್ಟ ಆಗುತ್ತೆ, ಬೇಳೆ ಕಾಳುಗಳು ಅಂಥವನ್ನ ಕೊಡ್ಬೋದು. ಯಾಕಂದರೆ ದಿನಪೂರ್ತಿ ಇದೆ, ಅವರು ಆ್ಯಕ್ಟಿವಿಟೀಸ್ ಕೂಡ ಈಗ ಮುಂದಕ್ಕೆ ಹೋಗ್ತಾರೆ, ಜೀರ್ಣ ಆರಾಮಾಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಸೊ ಹೆವಿ ಫುಡ್ನಲ್ಲಿ ಬ್ರೇಕ್ಫಾಸ್ಟ್ನಲ್ಲಿ ಸ್ಪೆಷಲಿ ನಾನು ಸರಿಗಳು ಮತ್ತು ಕಿಚಡಿ ಅಂಥವನ್ನು ಕೊಡ್ಬೋದು ನೀವು, ಅದು ಮ್ಯಾಶ್ ಮಾಡಿ ಕೊಡಲಿಕ್ಕೂ ಸಹಾಯ ಆಗುತ್ತೆ. ನೆಕ್ಸ್ಟ್ ಲಂಚ್ಗೆ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋ ಸ್ನ್ಯಾಕ್ಸ್ ಐಟಮ್ನಲ್ಲಿ ಫಿಂಗರ್ ಫುಡ್ ಅಲ್ವಾ, ಕೈಯಲ್ಲೆತ್ತಿ ತಿನ್ನೋ ಅಂತಹ ಸಾಫ್ಟ್ ಹಣ್ಣುಗಳು ಮತ್ತು ಏನೇನು ಕೊಡ್ಬೋದು ಅಂತ ಸಜೆಷನ್ ಕೊಡ್ತೀನಿ. ಅಥವಾ ಸೂಪ್, ಈಗ ದಿನಾ ಮಗುಗೆ ಕೊಡೋದಕ್ಕೆ ನಿಮಗೆ ಭಯ ಆಗುತ್ತೆ. ಫಿಂಗರ್ ಫುಡ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದಾಗ ಮಗು ತಿನ್ನೋವಾಗ ಈಗ ಅಬ್ಬಳಿಸುತ್ತೆ, ಅದನ್ನು ಗ್ಯಾಗಿಂಗ್ ಅಂತಾರೆ. ಯಾವುದೇ ಹೊಸ ವಸ್ತು ತಿನ್ನೋವಾಗ ಇನ್ನು ಪ್ರಾಕ್ಟೀಸ್ ಆಗಬೇಕಲ್ವಾ, ಮಗುಗೆ ಕೊಟ್ಬಿಟ್ರೆ ಅಯ್ಯೋ ಮಗುಗೇನೋ ಆಗಿಬಿಡುತ್ತೆ ಅಂತ ಹೆದರು ಕೊಡೋದಲ್ಲ. ಫಿಂಗರ್ ಫುಡ್ ನಾನು ಕೊಟ್ಟಿದ್ದೀನಿ ದಿಶಾಗೆ 8 ತಿಂಗಳ ಹತ್ರನೇ. ಸೊ ಏನೂ ಆಗೋದಿಲ್ಲ, ಏನಾಗುತ್ತೆ ಮ್ಯಾಕ್ಸಿಮಮ್ ಹೊಸದಾಗಿ ಅದನ್ನು ಕಲಿಬೇಕಾದ್ರೆ ಗ್ಯಾಗಿಂಗ್ ಅಂತ ಬಾಯಿ ನಾಲ್ಗೆಗೆ ತರ್ಬೋದು. ಓಕೆ, ದ್ಯಾಟ್ ಇಸ್ ಕಾಲ್ಡ್ ಗ್ಯಾಗಿಂಗ್. ಚೋಕ್ ಹಝಾರ್ಡ್ ಯಾವಾಗುತ್ತೆ, ಒಳಗೆ ಹೋಗಿ ಸಿಗಾಕೊಂಡಾಗ, ಏನಾದರೂ ಹಾರ್ಡ್ ಸ್ಟಫ್ ಕೊಟ್ಟಾಗ ಚೋಕಿಂಗ್ ಆಗೋದು. ಅಂಥ ಹಾರ್ಡ್ ಪದಾರ್ಥ ನಾವು ಕೊಡೋದೇ ಇಲ್ಲ, ಮಗುಗೆ ಗಂಟ್ಲಿಗೆ ಸಿಗಾಕೊಳ್ಳೋದು ಚೋಕಿಂಗ್ ಆಗುವಂಥ ಸಾಧ್ಯತೆ ಇಲ್ಲ. ಗ್ಯಾಗಿಂಗ್ ಆದರೆ ನಾಲ್ಗೆ ರಿಫ್ಲೆಕ್ಸ್ ಇಂದ ಹೊರಗಡೆ ತರುತ್ತೆ ಮಗು, ಆಯಿತಾ. ಸೊ ಡೀಟೇಲ್ ವಿಡಿಯೋ ಮಾಡಿದಾಗ ಅದ್ರ ಬಗ್ಗೆ ಇನ್ ಡೀಟೇಲ್ ಮಾತಾಡಿದ್ರಂತೆ. ಇವಾಗ ಫಿಂಗರ್ ಫುಡ್ ಆಫರ್ ಮಾಡುವಾಗ ಹೆದರ್ಕೊಳ್ಬೇಡಿ ಅಂತ ಹೇಳಲಿಕ್ಕಷ್ಟೇ ಈ ಡಿಸ್ಕ್ರಿಪ್ಷನ್. ಓಕೆ, ಫಿಂಗರ್ ಫುಡ್ ಮಾಡೋಕ್ಕಾಗದೇ ಇದ್ದ ದಿನ, ಹೊಸದಾಗಿ ಏನೂ ಇಲ್ಲ ಹಣ್ಣು ಒಂದಿದ್ದ ದಿನ, ಸೂಪ್ಸ್ ಟ್ರೈ ಮಾಡಿ ನೀವು. ಫಿಂಗರ್ ಫುಡ್ ಒಂದಿನ, ಸೂಪ್ಸ್ ಒಂದಿನ ಕೊಟ್ಟರೂ ಆಯಿತು, ವೆರೈಟಿ ಇರುತ್ತೆ ಮಗುಗೆ. ಮತ್ತು ರಾತ್ರಿ ಹೊತ್ತಿಗೆ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಸರಿ ಅಥವಾ ಯಾವುದಾದ್ರೂ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಪ್ಯೂರಿನೇ ಮಾಡಿ ಕೊಡ್ಬೋದು. ಸೊ ಒನ್ ಬೈ ಒನ್ ಈ ಥರ ಕ್ಯಾಟಗರಿಕಲಿ ಸರಿಗಳಲ್ಲಿ ಏನು, ಸೂಪ್ಸಲ್ಲಿ ಏನು, ಫಿಂಗರ್ ಫುಡ್ಡಲ್ಲಿ ಏನು ಅಂತ ಒಂದು 7 ಐಡಿಯಾಸ್ ಕೊಡ್ತಿದ್ದೀನಿ ಇಲ್ಲಿ ವಾರ ತಕ್ಕಂಗೆ. ಸೊ ಅದನ್ನು ಚೆಕ್ ಮಾಡಿ ಆಲ್ಟರ್ನೇಟ್ ಡೇಸ್ ನೀವು ಅದು ಇದು ಕೊಡ್ತಾ ಬರ್ಬೋದು. ಸೊ ಅದರಲ್ಲಿ ಏನು ಲಿಖಿತ ಅಲ್ಲ ಹೀಗೆ ಕೊಡಬೇಕು ಅಂತ. ವೆರೈಟಿ ಇಸ್ ದ ಕೀ, ಎಲ್ಲ ತರಹದ ಹಣ್ಣು ತರಕಾರಿ ಮಗುಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಅದು ಮುಖ್ಯ. ಸೊ ಬನ್ನಿ ನೋಡೋಣ. ಓಕೆ, ಸರಿಗಳಲ್ಲಿ ಉರದ್ದಾಲ್, ಉದ್ದಿನ ಬೇಳೆ ಸರಿ, ಎಲ್ಲಾದರೂ ರೆಸಿಪಿ ಇದೆ. ಮಲ್ಟಿಗ್ರೇನ್ ಸತ್ತು ಮಾವು ಪಾರೇಜ್, ಎಲ್ಲ ಕಾಳು ಹಾಕಿ ವಡ್ರಾಗಿ ಹಿಟ್ಟು ಮಾಡ್ತೀವಲ್ಲ ಅದು, ಮತ್ತು ಅಖ್ರೋಟು, ಮತ್ತು ಏನಪ್ಪ ಓಟ್ಸ್ದು ಖರ್ಜೂರ ಎಲ್ಲ ಹಾಕಿ ಸರಿ, ಹೆಸರು ಕಾಳು ರಾಗಿ ಸರಿ, ಕೇರಳ ಬನಾನಾ ಪಾರೇಜು, ನುಚ್ಚುಗೋಧಿ ಮತ್ತು ಕುಂಬಳಕಾಯಿ ಹಾಕಿ ಒಂದು ಸರಿ ಮಾಡ್ಬೋದು. ಕಿಚಡಿ ಅಥವಾ ಮ್ಯಾಶ್ ಮಾಡಿರೋವಂಥ ಆಹಾರದ ಲೆಕ್ಕಕ್ಕೆ ಬರೋವಂಥ ಐಟಮ್ಸ್ ಏನು, ನುಚ್ಚುಗೋಧಿ ಮತ್ತು ಪನ್ನೀರ್ ಕಿಚಡಿ, ನುಚ್ಚುಗೋಧಿ ಮತ್ತು ಬೇಳೆ ಕಿಚಡಿ ಮಾಡ್ಬೋದು. ಆಲ್ಟರ್ನೇಟ್ ದಿನ ಒಂದೊಂದು ದಿನ ಅದು, ಒಂದಿನ ಇದು ಮಾಡಿ. ಸ್ಪಿನಚ್ ಪನ್ನೀರ್ ರೈಸ್, ಪಾಲಕ್ ಮತ್ತು ಪನ್ನೀರ್ ಹಾಕಿರೋವಂಥ ಅನ್ನ ಮ್ಯಾಶ್ ಮಾಡಿ ಕೊಡ್ಬೋದು. ಬಾರ್ಲಿ ಅಕ್ಕಿ ಮತ್ತು ಬೇಳೆ ಹಾಕಿ ಕಿಚಡಿ, ಮೊಸರು ಮತ್ತು ಓಟ್ಸ್ ಹಾಕಿದ ಕಿಚಡಿ, ಪಾಲಕ್ ಮತ್ತು ಮಸೂರ್ ದಾಲ್ ಕಿಚಡಿ, ಮತ್ತು ಫಾಕ್ಸ್ಟೈಲ್ ಮಿಲೆಟ್ ಕಿಚಡಿ ಅಂದರೆ ನವಣೆ ಕಿಚಡಿ ಕೂಡ ಮಾಡಿಕೊಡ್ಬೋದು. ಸಿರಿಧಾನ್ಯನೂ ಇಂಟ್ರೊಡ್ಯೂಸ್ ಮಾಡಿಸ್ದಂಗೆ ಆಗುತ್ತೆ. ಫಿಂಗರ್ ಫುಡ್ನಲ್ಲಿ ಬೇಕ್ಡ್ ಅಥವಾ ಕುಕ್ಡ್ ವೆಜಿಟೇಬಲ್ಸ್ ಮತ್ತು ಚೀಸಿ ಪೊಟ್ಯಾಟೊ ಬೈಟ್ಸ್, ಇದು ರೆಸಿಪಿ ಚೆನ್ನಾಗಿರುತ್ತೆ ಮಗುಗೆ ಸಾಫ್ಟಾಗಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಕ್ಯಾರೆಟ್ ಕಾಯಿನ್ಸ್ ಒನ್ ಆಫ್ ದ ಮೋಸ್ಟ್ ವ್ಯೂಡ್ ರೆಸಿಪಿ ನಮ್ಮ ಚಾನಲ್ನಲ್ಲಿ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ರಾಗಿ ಆ್ಯಪಲ್ ಪ್ಯಾನ್ ಕೇಕ್, ದೋಸೆಗಿಂತ ದಪ್ಪ ಇರುತ್ತೆ, ಇಡ್ಲಿಗಿಂತ ತೆಳು ಇರುತ್ತೆ, ಸಾಫ್ಟಾಗಿರುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ಇಡ್ಲಿ ಅಥವಾ ದೋಸೆ ಕೂಡ ಕೊಡ್ಬೋದು. ಮೊಟ್ಟೆ ಕೊಡ್ತಿರೋದ್ರಿಂದ ಸ್ಕ್ರ್ಯಾಂಬಲ್ ಮಾಡಿ ಕೊಡ್ಬೋದು, ಸ್ಕ್ರ್ಯಾಂಬಲ್ಡ್ ಎಗ್. ಮತ್ತು ಓಟ್ಸ್ ಪ್ಯಾನ್ ಕೇಕ್, ಇದು ಕೂಡ ಒಂದೊಳ್ಳೆ ಫಿಂಗರ್ ಫುಡ್ ಆಪ್ಷನ್. ನೆಕ್ಸ್ಟ್ ಸೂಪ್ಸ್ನಲ್ಲಿ ನೀವು ಕ್ರೀಮಿ ಸ್ಪಿನಚ್ ಸೂಪ್ ಇದೆ, ಕ್ಯಾರೆಟ್ ಪೊಟ್ಯಾಟೊ ಸೂಪ್, ವೆಜಿಟೇಬಲ್ ದಾಲ್ ಸೂಪ್, ಎಲ್ಲ ತರಕಾರಿ ಬೇಳೆ ಸಾರಿಗೆ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಅದನ್ನು ಉಪ್ಪು ಖಾರ ಏನು ಹಾಕದೆ ತೆಗೆದುಬಿಟ್ಟು ಎಲ್ಲ ಹಾಕಿ ನುಣ್ಣಗೆ ರುಬ್ಬಿ ಕೊಡ್ಬೋದು, ಅದೊಂದು ಸೂಪ್ ಆಗೋಯಿತು. ಕ್ಯಾರೆಟ್ ಟೊಮ್ಯಾಟೊ ಸೂಪ್, ಕ್ರೀಮಿ ರ್ಯಾಡಿಶ್ ಸೂಪ್, ಮೂಲಂಗಿ ಸೂಪು, ಮತ್ತು ದಾಲ್ ಸ್ಪಿನಚ್ ಸೂಪ್, ಬೇಳೆ ಮತ್ತು ಪಾಲಕ್ ಸೂಪ್ ಹಾಕಿರೋವಂಥ ಸೂಪ್, ಬಾರ್ಲಿ ಸೂಪ್ ಕೂಡ ಕೊಡ್ಬೋದು. ಡಿನ್ನರ್ ಟೈಮ್ಗೆ ಲೈಟ್ ಪಾರೇಜಸ್ನಲ್ಲಿ, ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಸರಿನಲ್ಲಿ, ರಾತ್ರಿ ಟೈಮ್ಗೆ ಸುಲಭವಾಗಿ ಡೈಜೆಸ್ಟ್ ಆಗುವಂಥ ಸರಿನಲ್ಲಿ ನಾವು ಪೋಹಾ ಫ್ರೂಟ್ ಪಾರೇಜ್, ಅವಲಕ್ಕಿ ನೆನೆಸಿಟ್ಬಿಟ್ಟು ಅದ್ರ ಜೊತೆಗೆ ಯಾವುದೋ ಒಂದು ಹಣ್ಣು ಹಾಕಿ ಮ್ಯಾಶ್ ಮಾಡಿ ಕೊಟ್ಟರೆ ಆಯಿತು ಅಷ್ಟೇ, ಇನ್ಸ್ಟೆಂಟ್ ಪೋಹಾ ಫ್ರೂಟ್ ಪಾರೇಜ್ ಅನ್ನೋದು. ಓಟ್ಸ್ ಮತ್ತು ಕುಂಬಳಕಾಯಿ ಹಾಕಿ ಒಂದು ಸರಿ, ಮಖಾನ ಪಾರೇಜ್,
ಮತ್ತು ಸ್ಪ್ರೌಟೆಡ್ ರಾಗಿ ಮಿಲ್ಕ್ ಪಾರೇಜ್ ಕೊಡ್ಬೋದು, ಇನ್ಸ್ಟೆಂಟ್ ಸೂಜಿ ಸೀರಿಯಲ್, ಇನ್ಸ್ಟೆಂಟ್ ರೆಸಿಪೀಸ್ದೆಲ್ಲ ಒಂದು ವಿಡಿಯೋ ಮಾಡ್ತೇನೆ. ಇನ್ಸ್ಟೆಂಟ್ ಕಿಚಡಿ ಮಿಕ್ಸ್ ಮಾಡಿಟ್ಕೊಂಡು ಯಾವಾಗಾದರೂ ಕಲಸಿ ಕೊಡ್ಬೋದು ಬಿಸಿನೀರಲ್ಲಿ. ಬಾರ್ಲಿ ಆ್ಯಪಲ್ ಪಾರೇಜ್ ಕೂಡ ಕೊಡ್ಬೋದು. ಇವೆಲ್ಲ ಸುಲಭವಾಗಿ ಜೀರ್ಣ ಆಗುತ್ತೆ ಮಗುಗೆ. ಮತ್ತು ಫ್ರೂಟ್ಸ್ ಆರ್ ವೆಜಿಟೇಬಲ್ ಪ್ಯೂರೀಸ್ನಲ್ಲಿ ಆ್ಯಪಲ್ ಸಾಸು, ಕ್ಯಾರೆಟ್ ಮತ್ತು ಆಲೂಗಡ್ಡೆ ಸಾಸ್ ಪ್ಯೂರಿ. ಆ್ಯಪಲ್ ಸಾಸ್ ಅಂದ್ರೆ ಇನ್ನೇನಿಲ್ಲ, ಆ್ಯಪಲ್ ಬೇಯಿಸಿ ಒಂದಿಷ್ಟು ಚಕ್ಕೆ ಪುಡಿ ಹಾಕಿ ಕೊಡೋದಷ್ಟೆ. ಮತ್ತು ಸ್ವೀಟ್ ಪೊಟ್ಯಾಟೋ ಆ್ಯಪಲ್ ಪ್ಯೂರಿ, ಗೆಣಸು ಮತ್ತು ಆ್ಯಪಲ್ನ ಬೇಯಿಸಿ ರುಬ್ಬಿ ಕೊಡುವಂಥದ್ದು, ತರಕಾರಿ ಮತ್ತು ಪನ್ನೀರ್ ಹಾಕಿ ಒಂದು ಪ್ಯೂರಿ. ಪನ್ನೀರ್ ನಿಮ್ಮ ಮಗುಗೆ ಸ್ವಲ್ಪ ಜೀರ್ಣಶಕ್ತಿ ಇಲ್ಲ, ಕಷ್ಟಪಡ್ತಾನೆ ರಾತ್ರಿ ಹೊತ್ತು ಅಂದರೆ ಅದನ್ನು ಬೆಳಗ್ಗೆ ಹೊತ್ತು ಕೊಡಿ, ತೊಂದರೆ ಇಲ್ಲ. ಕ್ಯಾರೆಟ್ ಆ್ಯಪಲ್ ಪ್ಯೂರಿ, ಬೀಟ್ರೂಟ್ ಪೊಟ್ಯಾಟೋ ಪ್ಯೂರಿ, ಪಂಪ್ಕಿನ್ ಪ್ಯೂರಿ, ಈ ಥರ ಯಾವುದಾದ್ರೂ ಸ್ವಲ್ಪ ಕೊಡಿ ರಾತ್ರಿ ಹೊತ್ತು. ಕೊನೆಯದಾಗಿ ಮಗುಗೆ ಎದೆ ಹಾಲೇ ಮೇಯ್ನ್ ಫುಡ್. ಇನ್ನು ಕಲಿತಾ ಇದೆ, ಕಲಿಯುವಂಥ ಮಗುನ ತಡಿಬೇಡಿ. ಈ ಟೈಮಲ್ಲೇ ಆಫರ್ ಮಾಡಿಲ್ಲ ಅಂದರೆ ನೀವು ಒಂದು ವರ್ಷ ಎರಡು ವರ್ಷ ಆದರೂ ಬೀದಿ ಸುತ್ಕೊಂಡು ಮಗುಗೆ ಚಮಚದಲ್ಲಿ ತಿನ್ನಿಸ್ಬೇಕಾಗತ್ತೆ, ಇಲ್ಲ ಮೊಬೈಲ್ ತೋರಿಸಿ ತಿನ್ನಿಸ್ಬೇಕಾಗತ್ತೆ. ಮತ್ತು ನಾನು ಅರ್ಧ ಕಪ್ ಅಂತಂದರೆ ಅಷ್ಟು ಫೋರ್ಸ್ ಮಾಡಿ ಮಗುಗೆ ತಿನ್ನಿಸ್ಲೇಬೇಕಂತಲ್ಲ. ಮಗು ಎಷ್ಟು ತಿನ್ನುತ್ತೋ ಖುಷಿಯಾಗಿ ಅಷ್ಟು ತಿನ್ನಲಿ, ಇಲ್ಲ ರಿಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಮತ್ತು ಕಡೆಯದಾಗಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ಟೈಮು, ಈ ಫುಡ್ ಚಾರ್ಟು ಇದೇ ಥರ ನೀವು ಐಡಿಯಲ್ ಆಗಿ ಗಮನಿಸ್ಕೊಳ್ತಾ ಬಂತು ಅಂದರೆ ಬೈ 2 ಇಯರ್ಸ್ ನಿಮ್ಮ ಮಗು ಎಲ್ಲ ತಿನ್ನೋದಕ್ಕೆ ಶುರುವಾಗುತ್ತೆ. 1 ಇಯರ್ ಅಷ್ಟೊತ್ತಿಗೆ ತಿನ್ನೋದಕ್ಕೆ ತಯಾರಿ ಮಾಡಬೇಕು ನಾವು, ಆಯಿತಾ? ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಇತರ ವಿಡಿಯೋಗಳನ್ನೂ ನೋಡಿ. ಪ್ಲೇಲಿಸ್ಟ್ ಇದೆ, ಬೇಬಿ ಫುಡ್ ಚಾರ್ಟ್ ಆಗಲಿ, ಬೇಬಿ ಕೇರ್ ಆಗಲಿ. ಈ ಬೇಬಿ ಫುಡ್ ಚಾರ್ಟ್ಸ್ ಎಲ್ಲ ನಾನು ಈ ಹ್ಯಾಶ್ಟ್ಯಾಗ್ನಲ್ಲಿ ಹಾಕ್ತೀನಿ, ಹ್ಯಾಶ್ಟ್ಯಾಗ್ ಬೇಬಿ ಫುಡ್ ಚಾರ್ಟ್ಸ್ UK ಅಂತ. ಇದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಫುಡ್ ಚಾರ್ಟ್ಸ್ ಸಿಗುತ್ತೆ. ಬ್ರೆಸ್ಟ್ ಮಿಲ್ಕ್ಗೆ ಬ್ರೆಸ್ಟ್ ಮಿಲ್ಕ್ UK ಅಂತ ಹಾಕಿರ್ತೀನಿ. ಸೊ ಈ ಥರ ಹ್ಯಾಶ್ಟ್ಯಾಗ್ಸ್ ಫಾಲೋ ಮಾಡಿ, ಇಲ್ಲ ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡಿ. ಸೊ ಏನೇ ಕ್ವೆಶನ್ಸ್ ಇದ್ರೂ ಈ ಹ್ಯಾಶ್ಟ್ಯಾಗ್ ಹಾಕಿ ಹಾಕಿದ್ರೆ ನಾನು ಅದಕ್ಕೆ ಈಸಿಯಾಗಿ ಚೆಕ್ ಮಾಡಿ ನಿಮಗೆ ಉತ್ತರ ಕೊಡ್ಬೋದು. ಸೊ ಮತ್ತೆ ಅಗೈನ್ ರಿಪೀಟಿಂಗ್, 8 ಮಂತ್ಸ್ ತುಂಬಿದ ಮಕ್ಕಳಿಗೆ ಈ ಫುಡ್ ಚಾರ್ಟ್. ಮತ್ತೆ ನೆಕ್ಸ್ಟ್ ವಿಡಿಯೋ ಪ್ಲಾನ್ ಆಗಿಲ್ಲ, ಇಲ್ಲಿ ಮೆನ್ಷನ್ ಮಾಡ್ತೀನಿ ಇನ್ ಕೇಸ್ ಪ್ಲಾನ್ ಆಗಿದ್ರೆ. ಇನ್ನೊಮ್ಮೆ ಸಿಗುವ, ನಮಸ್ಕಾರ, ಬಾಯ್.